ವೆಲ್ಕಮ್ ಬ್ಯಾಕ್ ಹಿಜಾಬ್ ಕೇಸರಿ ಕಾಶ್ಮೀರ್ ಫೈಲ್ಸ್ ಬಿಜೆಪಿ ಇಂದ ಈಗ ಭಗವದ್ಗೀತೆ ಜಪ ಬಿಜೆಪಿ ಎಲೆಕ್ಷನ್ ಅಜೆಂಡಾ ರಾಜ್ಯ ಕಾಂಗ್ರೆಸ್ ಫುಲ್ ಥಂಡ ಕೇಸರಿ ಪಡೆಯ ಹಿಂದುತ್ವ ಅಸ್ತ್ರ ಕಾಂಗ್ರೆಸ್ ವಿಲವಿಲ ಭಗವದ್ಗೀತೆ ಕುರುಕ್ಷೇತ್ರ ಈ ಹೊತ್ತಿನ ಸ್ಪೆಷಲ್ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ ಗೆ ಬಿಜೆಪಿ ಇಂದ ಮೇಲಿಂದ ಮೇಲೆ ಶಾಕ್ ಸಿಕ್ತಾನೆ ಇದೆ ಕಾಂಗ್ರೆಸ್ ನಾಯಕರನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸ್ತಿದ್ದಾರೆ ಬಿಜೆಪಿ ಅವರು ಬ್ರೇಕಿಂಗ್ ನ್ಯೂಸ್ ಹಿಜಾಬ್ ವಿಚಾರ ಆಯ್ತು ತದಂತರ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಆಯ್ತು ಅದಾದ್ಮೇಲೆ ಈಗ ಭಗವದ್ಗೀತೆಯ ವಿಚಾರ ಭಗವದ್ಗೀತೆ ಮೂಲಕ ಶಾಕ್ ಕೊಡೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆಯಂತೆ ಶಾಲಾ ಕಾಲೇಜುಗಳಲ್ಲಿ ಭಗವದ್ಗೀತೆ ಅಳವಡಿಕೆಗೆ ಬಿಜೆಪಿ ಚಿಂತನೆ ನಡೆಸುತ್ತಾ ಇದೆ ಭಗವದ್ಗೀತೆ ಪಾಠ ಬೋಧನೆ ಸುಳಿವು ಕೊಟ್ಟರು ಸಚಿವ ಬಿಸಿ ನಾಗೇಶ್ ಅವರು ಯಾಕೆಂದ್ರೆ ಈಗಾಗಲೇ ಗುಜರಾತ್ನಲ್ಲಿ ಇದನ್ನ ತರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಭಗವದ್ಗೀತೆಯನ್ನು ಅಳವಡಿಸಿ ಹಿಂದೂ ಮತಬ್ಯಾಂಕ್ ಅನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ಲಾನ್ ಇರಬಹುದು ಅನ್ನೋ ಸುದ್ದಿ ಆದರೆ ಇದನ್ನು ಕಾಂಗ್ರೆಸ್ ವಿರೋಧಿಸಿದ್ರೆ ಹಿಂದೂಗಳ ಮತ ಗ್ಯಾರಂಟಿ ಲಾಸ್ ಆಗೋಗುತ್ತೆ ಭಗವದ್ಗೀತೆ ವಿಚಾರದಲ್ಲಿ ಯಾವ ನಿಲುವು ತೆಗೆದುಕೊಳ್ಳೋದು ನಾವು ಅನ್ನೋದೇ ಕಾಂಗ್ರೆಸ್ ಕಿರುವಂತ ದೊಡ್ಡ ಗೊಂದಲ ಎಸ್ ಅನ್ಬೇಕಾನೋ ಅನ್ಬೇಕಾ ಪರವಾತ ವಿರೋಧೋ ಎಂಬ ಅಡಕತ್ರಿಯಲ್ಲಿ ಕಾಂಗ್ರೆಸ್ ಇಕ್ಕಕೊಂಡಿದ್ದಾರೆ ಬಿಸಿ ತುಪ್ಪ ಅದು ಮುಗಿಯಂಗಿಲ್ಲ ನುಂಗಂಗಿಲ್ಲ ಅಂತ ಚಿಂತಕರ ಚಾವಡಿ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರಂತೆ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ಗೆ ಅದು ಬಿಸಿ ತುಪ್ಪ ಬಿಜೆಪಿಗೆ ದೊಡ್ಡ ಬ್ರಹ್ಮಾಸ್ತ್ರ ಮತ್ತಷ್ಟು ಮಾಹಿತಿ ಚಿದಾನಂದ ಪಟೇಲ್ ನನ್ನ ಪೊಲಿಟಿಕಲ್ ಬ್ಯೂರೋ ಚೀಫ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪಟೇಲ್ರೆ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸ್ಟ್ಯಾಂಡ್ ಅನ್ನ ಗಟ್ಟಿ ಧ್ವನಿಯಲ್ಲಿ ಹೇಳೋದಕ್ಕೆ ಬಹಳ ಒದ್ದಾಡುತ್ತಿದ್ದಾರೆ ಇದು ಭಗವದ್ಗೀತೆ ವಿಚಾರದಲ್ಲೂ ಆಗ್ತಾ ಇದೆಯಾ ಖಂಡಿತವಾಗಿ ಹರೀಶ್ ನಾಗರಾಜ್ ಕಾಂಗ್ರೆಸ್ ಮೇಲೆ ಇರ್ತಕ್ಕಂತ ಗಂಭೀರ ಆರೋಪ ಅಲ್ಪಸಂಖ್ಯಾತ ಅತಿಯಾದ ಓಲೈಕೆಯಿಂದ ಇವತ್ತು ದೇಶಾದ್ಯಂತ ಹಿಂದೂ ಮತ ಬ್ಯಾಂಕ್ ನಲ್ಲಿ ಒಂದಷ್ಟು ಮತಗಳನ್ನ ಕಳೆದುಕೊಳ್ತಿದ್ದು ಇದು ಬಿಜೆಪಿಗೆ ವರವಾಗ್ತಿದೆ ಅನ್ನೋದು ಸದ್ಯದ ಕಾಂಗ್ರೆಸ್ ನಾಯಕರುಗಳ ಮಾತು ಇದರ ಬೆನ್ನಲ್ಲೇ ಇದೀಗ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥದಲ್ಲೂ ಕೂಡ ಅದು ಭಗವದ್ಗೀತೆ ಕೂಡ ಒಂದು ಈ ಭಗವದ್ಗೀತೆಯನ್ನ ಗುಜರಾತ್ ಮಾದರಿಯಲ್ಲಿ ಪಠ್ಯ ಪುಸ್ತಕದಲ್ಲಿ ಅಳವಡಿಕೆ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಆ ಮುಖಾಂತರ ಕರ್ನಾಟಕ ಕೂಡ ಭಗವದ್ಗೀತೆ ಪಠಣ ಭಗವದ್ಗೀತೆ ಓದುವಂಥದ್ದು ಮತ್ತು ಅಭ್ಯಾಸ ಮಾಡಲಿಕ್ಕೆ ಸರ್ಕಾರ ಚಿಂತನೆ ಮಾಡಿರ್ತಕ್ಕಂಥದ್ದು 12ನೇ ತರಗತಿವರೆಗೂ ಕೂಡ ಭಗವದ್ಗೀತೆಯನ್ನ ಪಠ್ಯದಲ್ಲಿ ಅಳವಡಿಕೆ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಿರುವಂಥದ್ದು ಅಫ್ಕೋರ್ಸ್ ಒಂದು ಹಂತದಲ್ಲಿ ಬಿಜೆಪಿ ಏನು ಮಾಡಿದ್ರು ಕೂಡ ಅವರು ಕೂಡ ಮತ ಬ್ಯಾಂಕ್ ಅನ್ನ ಇಟ್ಕೊಂಡೇ ಮಾಡುವಂಥದ್ದು ಅದು ಕಾಂಗ್ರೆಸ್ ಗೆ ಸೆಟ್ಟು ಹೊಡೆಯುವಂಥದ್ದು ಕಾಂಗ್ರೆಸ್ ಗೆ ಇಕ್ಕಟ್ಟಾಗುವಂಥದ್ದು ಮತ್ತು ತಮ್ಮ ಎದುರಾಳಿ ಪಕ್ಷ ಕೂಡ ಕಾಂಗ್ರೆಸ್ ಆಗಿದ್ರಿಂದ ಈ ರೀತಿ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು ಆದ್ರೆ ಎಲ್ಲೊಂದ್ ಕಡೆ ಇದೀಗ ಭಗವದ್ಗೀತೆಯನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಈಗ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿರುವಂಥದ್ದು ಒಂದ್ ಕಡೆ ಭಗವದ್ಗೀತೆಯನ್ನ ಪಠ್ಯದಲ್ಲಿ ಬೇಡ ಅಂತ ವಿರೋಧಿಸಿ ಕೂಡ ಎಲ್ಲ ಒಂದ್ ಕಡೆ ಭಗವದ್ಗೀತೆ ಅದು ಹಿಂದೂಗಳ ಪವಿತ್ರ ಗ್ರಂಥ ಕೂಡ ಹೌದು ಎಲ್ಲ ಒಂದ್ ಕಡೆ ಬಹುಸಂಖ್ಯಾತ ಹಿಂದೂಗಳ ಪವಿತ್ರ ಗ್ರಂಥವನ್ನ ಪುಸ್ತಕದಲ್ಲಿ ಅಳವಡಿಕೆಗೆ ಕಾಂಗ್ರೆಸ್ ವಿರೋಧ ಮಾಡ್ತಿದೆ ಅನ್ನೋದೇ ಬಿಜೆಪಿಗೆ ಅತಿ ದೊಡ್ಡ ಅಸ್ತ್ರವಾಗಿದೆ ಆ ಮುಖಾಂತರ ಎಲ್ಲ ಒಂದ್ ಕಡೆ ಹಿಂದೂ ಮತ ಬ್ಯಾಂಕ್ ಕೂಡ ವರ್ತ ಬೀಳುವಂತದ್ದು ಕಾಂಗ್ರೆಸ್ ಇದು ಅತಿ ದೊಡ್ಡ ನಷ್ಟ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಆದ್ರೆ ಕಾಂಗ್ರೆಸ್ ಗೆ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆಯಿಂದ ಇವತ್ತು ದಯನೀಯ ಸ್ಥಿತಿಗೆ ಬಂದಿರುವಂತದ್ದು ಹಿಂದೂಗಳಿಗೆ ಬೇಕಾಗಿರುವಂತಹ ಭಗವದ್ಗೀತೆ ಪಠ್ಯ ಪುಸ್ತಕ ಅಳವಡಿಕೆ ಬಗ್ಗೆ ಕಾಂಗ್ರೆಸ್ ನ ನಡೆ ಕೂಡ ನಿಗೂಢವಾಗಿರುವಂತದ್ದು ಮತ್ತು ಗೊಂದಲದಲ್ಲಿ ಇರುವಂತದ್ದು ಲೆಟ್ಸ್ ವೇಟ್ ಅಂಡ್ ವಾಚ್ ಏನ್ ನಡೆ ತೆಗೆದುಕೊಳ್ತಾರೆ ಅಂತ ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ